ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021 ಸಿವಿಲ್ PSI ಪರೀಕ್ಷೆಗೆ ಪ್ರಬಂಧಗಳ ಚರ್ಚೆಯ ಭಾಗವಾಗಿ ಇವತ್ತಿನ ಕ್ಲಾಸ್ನಲ್ಲಿ ಫಸ್ಟ್ ಎಸ್ಸೆನ ಪ್ರಥಮ ಪ್ರಬಂಧವನ್ನು ಡಿಸ್ಕಷನ್ ಮಾಡೋಣ. ಇವತ್ತಿನ ಒಂದು ಪ್ರಬಂಧದ ಟಾಪಿಕ್ ಏನು ಅಂತಂದರೆ ಕೊರೋನಾ ಹಾಗೂ ಭಾರತದ ಆರ್ಥಿಕ ಪರಿಸ್ಥಿತಿ ಎಂಬುದು ಇವತ್ತಿನ ಪ್ರಬಂಧದ ವಿಷಯವಾಗಿರುತ್ತೆ. ಈ ಒಂದು ಪ್ರಬಂಧದ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಕ್ಲಾಸನ್ನು ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಆಲ್ರೆಡಿ ನಮ್ಮ ಒಂದು ಸಿವಿಲ್ PSI ಕೋರ್ಸ್ಗೆ ನಮ್ಮ ಚಾನಲಿಂದ 850 ರುಪೀಸ್ಗೆ ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ PDF, ಪ್ರತಿ ಭಾನುವಾರ ಎಸ್ಸೆ ಟ್ರಾನ್ಸ್ಲೇಷನ್ ಡಿಸ್ಕಷನ್ ಇರುತ್ತೆ. ಸೊ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಆಲ್ರೆಡಿ ಟೆಸ್ಟ್ಗಳು ಬರ್ತಾ ಇದೆ. ಆಲ್ರೆಡಿ 6 ಟೆಸ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಸೊ ಯಾರಾದರೂ ನೋಡಿರಲಿಲ್ಲ ಅಂತಂದರೆ ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ, ವಿಸಿಟ್ ಮಾಡಿ ಹಳೆಯ ಟೆಸ್ಟ್ಗಳನ್ನು ಒಂದು ಸಲ ನೋಡಿಬಿಡಿ, 6 ಟೆಸ್ಟ್ಗಳನ್ನು ಒಂದು ಸಲ ನೋಡಿ. ಹಾಗೆ ನಮ್ಮ ಒಂದು ಚಾನಲ್ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಅಲ್ಲೂ ಕೂಡ ವಿಸಿಟ್ ಮಾಡಿ ಟೆಸ್ಟ್ಗಳನ್ನು ನೀವು ನೋಡಬಹುದು. ಸಿವಿಲ್ PSI ಟೆಸ್ಟ್ ಸೀರೀಸ್ ಅಂತ ಇದೆ, ಸಪ್ರೇಟ್ ಸೆಕ್ಷನ್ ಇದೆ. ಸೊ ಪ್ರಬಂಧವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸಾಮಾನ್ಯ ತಪ್ಪುಗಳಿದೆ, ಯಾವ ತಪ್ಪುಗಳು ಯಾಕೆ ಮಾಡ್ತೀವಿ ಅಂತ ನೋಡೋಣ. ಪ್ರಥಮ ತಪ್ಪು ಏನು ಅಂತಂದರೆ ಪರೀಕ್ಷೆ ದಿನಾಂಕ ಬಂದ ಮೇಲೆ ಪ್ರಬಂಧವನ್ನು ಓದೋದಕ್ಕೆ ಪ್ರಾರಂಭ ಮಾಡುವುದು, ಆದರೆ ಬರೆಯುವುದು ಕಡಿಮೆ. ಏನು ಅಂತಂದರೆ ಇವತ್ತೇನು ನೋಟಿಫಿಕೇಷನ್ ಆಗಿದೆ, ನೋಟಿಫಿಕೇಷನ್ ಆದ ಇವತ್ತಿನಿಂದ ಎಕ್ಸಾಮ್ ಡೇಟ್ ರಿಲೀಸ್ ಆಗೋ ತನಕನೂ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಎಲ್ಲವನ್ನು ಓದ್ತೀವಿ, ಆದರೆ ಪ್ರಬಂಧವನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ 50-60 ಮೆಂಬರ್ಸ್ ನೆಗ್ಲೆಕ್ಟ್ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ ಅಂತ ಹೇಳಲ್ಲ, ಸೊ ಸರ್ವೇ ಸಾಧಾರಣ ಎಲ್ಲರೂ ಮಾಡ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ನಿಮಗೆ ಕೊನೆ ಮೂಮೆಂಟಲ್ಲಿ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಎಸ್ಸೆನ ತೊಗೊಂಡು ಭಯಪಾಠ ಮಾಡಿ ಎಕ್ಸಾಮ್ಗೆ ಹೋಗಬೇಕಾಗುತ್ತೆ. ಸೊ ಎಕ್ಸಾಮ್ಗೆ ಹೋಗುವಾಗ ದೇವ್ರನ್ನ ನೆನೆಸ್ಕೋತೀವಿ, ನಾನು ಓದಿರೋ ಎಸ್ಸೆನೇ ಬರಲಪ್ಪ ಅಂತ ಹೇಳಿ. ಬಟ್ ಬರಲಿಲ್ಲ ಅಂತಂದರೆ ವಾಪಸ್ ಖಾಲಿ ಕೈಯಲ್ಲಿ ಬರಬೇಕು. ಯಾಕಂತಂದರೆ ಎಸ್ಸೆ ಬಿಲ್ಡ್ ಮಾಡುವಂತಹ ಕೆಪಾಸಿಟಿ ಬರೋದಿಲ್ಲ. ಯಾಕಂದರೆ ಕೇವಲ ಒಂದೆರಡು ಎಸ್ಸೆಗಳನ್ನು ಬಾಯ್ಪಾಠ ಮಾಡ್ಕೊಂಡು ಹೋದರೆ ಅದೇ ಎಸ್ಸೆನ ಬರೀಬೇಕಾಗುತ್ತೆ, ವಿನಃ ಅದು ಬಿಟ್ಟು ಬೇರೆ ಎಸ್ಸೆ ಏನಾದರೂ ಬಂದರೆ ಬರೆಯೋಕ್ಕೆ ಕಷ್ಟ ಆಗುತ್ತೆ. ಉದಾಹರಣೆಗೆ ನೋಡೋಣ, ಕೊರೋನಾ ಮತ್ತು ಜಾಗತಿಕ ಆರ್ಥಿಕತೆ ಅಂತ ನೀವು ಎಸ್ಸೆನ ಓದ್ಕೊಂಡು ಹೋಗಿರ್ತೀರಾ, ಅಥವಾ ಕೊರೋನಾ ಮತ್ತು ಭಾರತದ ಆರ್ಥಿಕ ಪರಿಸ್ಥಿತಿ ಅಂತ ಎಸ್ಸೆ ಪ್ರಿಪೇರ್ ಆಗಿ ಹೋಗಿರ್ತೀರಾ. ಬಟ್ ಎಕ್ಸಾಮ್ ಹಾಲಲ್ಲಿ ಕೊರೋನಾ ಮತ್ತು ಜಾಗತಿಕ ಆರ್ಥಿಕತೆ ಅಂತ ಬಂದರೆ ಜಸ್ಟ್ ಒಂದು ವರ್ಡನ್ನು ಚೇಂಜ್ ಮಾಡಿದ್ರೂ ಕೂಡ ಬರೆಯೋಕ್ಕೆ ಕಷ್ಟ ಆಗುತ್ತೆ. ಸೊ ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ಒಂದು ಅಥವಾ ಎರಡು ಟಾಪಿಕ್ಗಳನ್ನು ಅದು ಕೊನೆ ಮೂಮೆಂಟಲ್ಲಿ ಓದಿ ಹೋಗೋದ್ರಿಂದ ಈ ಕಷ್ಟ ಆಗುತ್ತೆ. ಇದು ಹಲವಾರು ಬಾರಿ ಹಲವಾರು ಜನಕ್ಕೆ ಆಗಿದೆ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಇದು. ಇನ್ನು ಯಾವುದಾದ್ರೂ ಕೋಚಿಂಗ್ ಸೆಂಟರ್ ಪ್ರಬಂಧದ ಮೇಲೆ ಅವಲಂಬನೆ ಆಗೋದ್ರಿಂದ ಅಥವಾ ಓದಿಕೊಂಡು ಹೋಗೋದ್ರಿಂದ ಯೂಸ್ ಕಡಿಮೆ. ಸೊ ಅದೇ ಪ್ರಬಂಧ ಬಂದರೂ ಕೂಡ ಸೊ ಸರ್ವೇ ಸಾಮಾನ್ಯ 500 ಜನ ಅದೇ ರೀತಿ ಪ್ರಬಂಧವನ್ನು ಬರೆದ್ರೆ, ಅದೇ ಪ್ರಬಂಧ ಉದಾಹರಣೆಗೆ ಮಹಿಳಾ ಸಬಲೀಕರಣ ಅಂತ ಬಂದರೆ ಅದನ್ನೇ ಬರೀತಾರೆ ಎಲ್ಲರೂ. ಸೇಮ್ ಆ್ಯಸ್ ಇಟ್ ಈಸ್ ಕಂಟೆಂಟನ್ನು ಬರೆದ್ರೆ ಎಲ್ರಿಗೂ ಒಂದೇ ರೀತಿಯಾದಂತಹ ಅಂಕಗಳು ಬರುತ್ತೆ, ಯಾರಿಗೂ ಕೂಡ ಸ್ಪೆಷಲ್ಲಾಗಿ ಏನೂ ಸಿಗೋದಿಲ್ಲ. ಸೊ ಯಾಕಂದರೆ ಯುವರ್ ಕ್ರಿಯೇಟಿವಿಟಿ ಇಸ್ ದ ಇಂಪಾರ್ಟೆಂಟ್. ನೀವು ಎಷ್ಟು ಕ್ರಿಯೇಟಿವ್ ಆಗಿ ಎಸ್ಸೆನ ಬರೀತೀರಾ ಅಥವಾ ಯಾವ ಆ್ಯಂಗಲಲ್ಲಿ ಥಿಂಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ಗಳು ಬರುತ್ತೆ. ಹಾಗೆ ಪ್ರತಿದಿನ 30 ನಿಮಿಷ ಬರೆಯುವಂಥ ರೂಢಿ ಬಹಳ ಜನಕ್ಕೆ ಇಲ್ಲ. ಯಾಕಂತಂದರೆ ಕೇವಲ ಓದೋದು ಮಾತ್ರ ಮಾಡ್ತಾರೆ, ಪ್ರತಿದಿನ ಬರೆಯೋದ್ರಿಂದ ಒಂದು ಪ್ರಬಂಧವನ್ನು ಬಿಲ್ಡ್ ಮಾಡುವಂತಹ ಕೆಪ್ಯಾಸಿಟಿ ಬರುತ್ತೆ. ಸೊ ದಯವಿಟ್ಟು ಈ 3 ತಪ್ಪುಗಳನ್ನು ಮಾಡಬೇಡಿ. ಸೊ ಒಂದು ಸಲ ಚೇಂಜಸ್ ಮಾಡ್ಕೊಳ್ಳಿ, ಚೇಂಜಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಸೊ ರಿಸಲ್ಟ್ ಅನ್ನೋದು ಡೇ ಬೈ ಡೇ ಗೊತ್ತಾಗುತ್ತೆ, ಒಂದೇ ದಿನ ಬರೋದಿಲ್ಲ. ಸೊ ರಿಸಲ್ಟ್ ಅನ್ನೋದು ಡೇ ಬೈ ಡೇ ಗೊತ್ತಾಗುತ್ತೆ. ಪ್ರಬಂಧ ಬರೆಯುವಾಗ ಯಾವ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಸೊ ಆಲ್ರೆಡಿ ಎಲ್ರಿಗೂ ಗೊತ್ತೇ ಇದೆ. ಒಂದು ಪ್ರಬಂಧವನ್ನು ಒಂದು ಸ್ಟ್ರಕ್ಚರನ್ನು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ PTK ಅಂತ ಇರುತ್ತೆ, ವಿಷಯ ವಿಸ್ತರಣೆ ಇರುತ್ತೆ, ಮತ್ತು ಉಪಸಂಹಾರ ಇರುತ್ತೆ, ಕನ್ಕ್ಲೂಷನ್ ಇರುತ್ತೆ. ಸೊ PTKಯಲ್ಲಿ ಏನು ಬರೆಯಬೇಕು ಅಂತ ನೋಡೋದಾದರೆ PTKಯಲ್ಲಿ ಏನು ಬರೀಬೇಕು, ಒಂದು ಇಂಟ್ರೊಡಕ್ಷನ್ನಲ್ಲಿ ಏನು ಬರಿತೀವಿ ಅಂತಂದರೆ ಆ ಒಂದು ಟಾಪಿಕ್ಗೆ ಒಂದು ಮುನ್ನುಡಿ ಅಂತ, ಮುನ್ನುಡಿ ಅಥವಾ ಒಂದು ಇಂಟ್ರೊಡಕ್ಷನನ್ನು ಏನು ಬರಿತೀವಿ ಇಂಟ್ರೊಡಕ್ಷನಲ್ಲಿ. ಉದಾಹರಣೆಗೆ ಒಂದು ಫೇಮಸ್ ಪರ್ಸನಾಲಿಟೀಸ್ಗಳ ಒಂದು ಕೊಟೇಷನ್ಸ್ಗಳನ್ನು ಬರಿಬೋದು, ಅಥವಾ ಒಂದು ಸಾಹಿತ್ಯಿಕವಾಗಿ ಒಂದು ಇಂಟ್ರೊಡಕ್ಷನನ್ನು ಕೊಡಬಹುದು. ಸಾಹಿತ್ಯಿಕವಾಗಿ ಕೆಲವೊಬ್ಬರು ಸಾಹಿತ್ಯಿಕವಾಗಿ ಬರೆಯುವಂತಹ ಒಂದು ಹವ್ಯಾಸ ಇರುತ್ತೆ, ಸಾಹಿತ್ಯಿಕವಾಗಿ ಬರಿಬೋದು. ಅಥವಾ ಒಂದು ಯುನಿಕ್ ವರ್ಡ್ಸ್ಗಳನ್ನು ಅಥವಾ ರೈಮಿಂಗ್ ವರ್ಡ್ಸ್ಗಳನ್ನು ಯೂಸ್ ಮಾಡಿ ಸೆಂಟೆನ್ಸನ್ನು ಫಾರ್ಮ್ ಮಾಡುವ ಮುಖಾಂತರ ಒಂದು ಇಂಪ್ರೆಸ್ಸನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಸಾಮಾನ್ಯವಾಗಿ ಎಜುಕೇಷನ್ ಅಂದ ತಕ್ಷಣ, ಎಜುಕೇಷನ್ ಅಂದ ತಕ್ಷಣ ಫೇಮಸ್ ಪರ್ಸನಾಲಿಟೀಸ್ಗಳ ಒಂದು ಕೊಟೇಷನ್ಸ್ಗಳನ್ನು ಕೋಟ್ ಮಾಡ್ಬೋದು ಎಜುಕೇಷನ್ಗಳ ಮೇಲೆ. ಈಗ ಹೆಲ್ತ್ ಆದರೆ ಹೆಲ್ತ್ ಮೇಲೆ ಕೂಡ ಫೇಮಸ್
ಪರ್ಸ್ನಾಲಿಟೀಸ್ಗಳ ಕೊಟೇಷನ್ಸ್ಗಳನ್ನು ಯೂಸ್ ಮಾಡ್ಬೋದು. ಸೊ ಇದು ವಿಷಯ ವಿಸ್ತರಣೆಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಬಟ್ ಯಾರದೇ ಕೊಟೇಷನ್ಸ್ಗಳನ್ನು ಯೂಸ್ ಮಾಡುವಾಗ ಯಾವ ಪರ್ಸನ್ ಇದ್ದಾರೆ ಆ ಕೊಟೇಷನ್ನ ಕೊಟ್ಟವರು ಅವರ ಹೆಸರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ವಿಷಯ ವಿಸ್ತರಣೆಯಲ್ಲಿ ಏನು ಬರೀಬೇಕು ಅಂತಂದರೆ, ವಿಷಯ ವಿಸ್ತರಣೆಯಲ್ಲಿ ಕಂಪ್ಲೀಟ್ ಬಾಡಿಯಲ್ಲಿ ಅಥವಾ ಕಂಪ್ಲೀಟ್ ಸ್ಟ್ರಕ್ಚರಲ್ಲಿ ಫ್ರಮ್ ಪಾಸ್ಟ್ ಟು ಪ್ರೆಸೆಂಟ್ ಅಂತಂದರೆ ಒಂದು ಇತಿಹಾಸದಿಂದ ಹಿಡಿದು ಪ್ರಸ್ತುತ ಒಂದು ಡೆವಲಪ್ಮೆಂಟ್ಸ್ ಎಲ್ಲವನ್ನು ಕೂಡ ಒಂದು ವಿಷಯ ವಿಸ್ತರಣೆಯಲ್ಲಿ ಕವರ್ ಮಾಡಬೇಕು. ರೀಸೆಂಟ್ ಡೆವಲಪ್ಮೆಂಟ್ಸ್ವರೆಗೂ ಕೂಡ ಕವರ್ ಮಾಡಬೇಕಾಗುತ್ತೆ. ಇನ್ನು ಉಪಸಂಹಾರದಲ್ಲಿ ಏನು ಬರೀಬೇಕು, ಈ ವಿಷಯ ವಿಸ್ತರಣೆಯಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಒಂದು ಉದಾಹರಣೆಗಳನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಉದಾಹರಣೆಗಳಾಗಲಿ, ಡಾಟಾಗಳಾಗಲಿ, ಅಥವಾ ಇವನ್ ಕೆಲವೊಂದು ಸಲ ಡಯಾಗ್ರಾಮ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಉಪಸಂಹಾರದಲ್ಲಿ ಏನು ಬರೀಬೇಕು, ಉಪಸಂಹಾರದಲ್ಲಿ ಒಂದು ಪಾಸಿಟಿವ್ ಒಪಿನಿಯನ್ ಇರಬೇಕು, ಅಥವಾ ನಿಮ್ಮ ಒಂದು ಒಪಿನಿಯನ್ಗಳನ್ನು ಅಥವಾ ನಿಮ್ಮ ಒಂದು ಅನಿಸಿಕೆಗಳನ್ನು ಅಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. ಅಲ್ಲಿ ಉಪಸಂಹಾರದಲ್ಲಿ ಒಂದು ಕಂಕ್ಲೂಡ್ ಮಾಡಬೇಕಾಗುತ್ತೆ ಎಸ್ಸೇನ. ಸೊ ಇವತ್ತಿನ ಎಸ್ಸೇ ಟಾಪಿಕನ್ನು ನೋಡೋಣ ಇವಾಗ, ಕೊರೋನಾ ಹಾಗೂ ಭಾರತದ ಆರ್ಥಿಕತೆ. ಸೊ ಈ ಒಂದು ಎಸ್ಸೆಯಲ್ಲಿ ಎರಡು ಭಾಗ ಬರೀಬೇಕು, ಎರಡು ಭಾಗವನ್ನು ಮಾಡೋಣ, ಒಂದು ಕೊರೋನಾ ಹಾಗೂ ಇನ್ನೊಂದು ಭಾರತದ ಆರ್ಥಿಕತೆ. ಹಾಗೆ ಈ ಒಂದು ಕೊರೋನಾ ಭಾರತದ ಆರ್ಥಿಕತೆಗೆ ಹೇಗೆ ಸಂಬಂಧ, ಕೊರೋನಾ ಅಂದರೆ ಏನು, ಭಾರತದ ಆರ್ಥಿಕತೆಗೆ ಯಾವ ರೀತಿಯದು ಒಂದು ರಿಲೇಟೆಡ್ ಆಗಿದೆ ಎಲ್ಲವನ್ನು ಕೂಡ ನೋಡೋಣ. ಮೊದಲೇದಾಗಿ ಪೀಠಿಕೆಯನ್ನು ನೋಡೋಣ, ಪೀಠಿಕೆಯನ್ನು ಒಂದು ಸಲ ಓದೋಣ. ಏನಿದೆ ಪೀಠಿಕೆಯಲ್ಲಿ ಅಂತಂದರೆ, ಅಭಿವೃದ್ಧಿ, ಪ್ರಗತಿ, ಆರ್ಥಿಕ ಸ್ವಾವಲಂಬನೆ, ನಾಮುಂದು ತಾಮುಂದು ಎಂದು ಓಡುತ್ತಿದ್ದ ದೇಶಗಳಿಗೆ, ಜಗತ್ತಿಗೆ ನಾನೇ ದೊಡ್ಡಣ್ಣ ಎಂದು ಹೇಳುತ್ತಿದ್ದ ಅಮೇರಿಕಾಗೆ, ಪ್ರಪಂಚದಲ್ಲಿ ನಾವೇ ಶಕ್ತಿವಂತರು ಎಂದು ಹೇಳುತ್ತಿದ್ದ ಚೀನಾ ದೇಶಕ್ಕೆ, ಹೀಗೆ ಎಲ್ಲರಿಗೂ ಹಾಗೂ ಎಲ್ಲ ದೇಶಗಳ ಆರ್ಥಿಕ ಪ್ರಗತಿಗೆ ಬ್ರೇಕ್ ನೀಡಿ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಂಡು ಕೂರುವಂತೆ ಮಾಡಿದ್ದು ಜಗತ್ತಿನ ಶಕ್ತಿಶಾಲಿ ದೇಶಗಳ ಕಣ್ಣಿಗೆ ಸಹ ಕಾಣದಂತೆ ಇರುವ ಒಂದು ಸಣ್ಣ ವೈರಸ್ ಕೊರೋನಾ. ಸೊ ಇದು ಕೊರೋನಾದ ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ. ಇದರಲ್ಲಿ ಆರ್ಥಿಕತೆಯ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದೇವೆ. ಆರ್ಥಿಕತೆಯ ಬಗ್ಗೆ ಉದಾಹರಣೆಗೆ ಅಮೇರಿಕಾ ಬಗ್ಗೆ ಉಲ್ಲೇಖ ಮಾಡಿದ್ದೇವೆ, ಜಗತ್ತಿಗೆ ನಾನೇ ದೊಡ್ಡಣ್ಣ ಎಂದು ಹೇಳುತ್ತಿದ್ದ ಅಮೇರಿಕಾ ಅಂತ. ಹಾಗೆ ಜಗತ್ತಿಗೆ ನಾವೇ ಶಕ್ತಿವಂತರು ಎಂದು ಹೇಳುತ್ತಿದ್ದ ಚೀನಾ ದೇಶಕ್ಕನ್ನು ಕೂಡ ಉಲ್ಲೇಖ ಮಾಡಿದ್ದೇವೆ. ಯಾಕಂತಂದರೆ ಕೊರೋನಾ ಏನು ಮಾಡಿದೆ, ಯಾವ ದೊಡ್ಡ ದೇಶಗಳಾಗಲಿ ಸಣ್ಣ ದೇಶಗಳಾಗಲಿ ಅಂತ ಒಂದು ಡಿಫ್ರೆನ್ಷಿಯೇಷನ್ ಮಾಡದೆ ಎಲ್ಲ ದೇಶಗಳಲ್ಲಿ ಕೂಡ ಒಂದು ಅದರ ಒಂದು ಪರಿಣಾಮ ಬೀರಿದೆ. ಅಮೇರಿಕಾದಲ್ಲಿ ಕೂಡ ಅದರ ಪರಿಣಾಮ ಇನ್ನೂ ತೀವ್ರವಾಗಿದೆ. ಅದೇ ರೀತಿ ಚೀನಾ ದೇಶದಲ್ಲಿ ಕೂಡ ಸಾವು ನೋವುಗಳು ಅಪಾರ ಪ್ರಮಾಣದಲ್ಲಿ ಆಗಿದೆ. ಆ ಕಾರಣಕ್ಕಾಗಿ ಕೊರೋನಾ ಎಂಬುದು ಏನಾಗಿದೆ, ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅದೊಂದು ಸಣ್ಣ ವೈರಸ್. ಅಂಥ ಒಂದು ಸಣ್ಣ ವೈರಸ್ ಒಂದು ದೊಡ್ಡ ದೇಶ ಅಂತ ಹೇಳ್ಕೊತಾ ಇದ್ದಿದ್ದು, ಶಕ್ತಿವಂತ ದೇಶ ಅಂತ ಹೇಳ್ಕೊತಾ ಇದ್ದಂತಹ ದೇಶಗಳಿಗೆ ಕೂಡ ಒಂದು ತನ್ನ ಪ್ರಭಾವವನ್ನು ಬೀರಿದೆ, ಅವರ ಒಂದು ನಾಗಾಲೋಟಕ್ಕೆ ತಡೆಯನ್ನು ಒಡ್ಡಿದೆ. ಈ ರೀತಿಯಾಗಿ ನೀವು ಸೆಂಟೆನ್ಸನ್ನು ಫಾರ್ಮ್ ಮಾಡಬೇಕು. ಸೆಂಟೆನ್ಸನ್ನು ಫಾರ್ಮ್ ಮಾಡುವಾಗ ಕೆಲವೊಂದು ವರ್ಡ್ಸ್ ಕಲೆಕ್ಷನ್ ಇರಬೇಕಾಗುತ್ತೆ. ವರ್ಡ್ಸ್ ಕಲೆಕ್ಷನ್ ಇದ್ದರೆ ಸೆಂಟೆನ್ಸ್ ತುಂಬ ಚೆನ್ನಾಗಿ ಫಾರ್ಮೇಷನ್ ಮಾಡ್ಬೋದು. ವಿವರಣೆಯನ್ನು ನೋಡೋಣ. ಫಸ್ಟ್, ಕೊರೋನಾ. ಕೊರೋನಾ ಅನ್ನೋದೇನು, ಅದೊಂದು ವೈರಸ್. 2019 ಡಿಸೆಂಬರ್ ತಿಂಗಳಿನಲ್ಲಿ ವುಹಾನ್ ಪ್ರಾಂತ್ಯದಲ್ಲಿ ಕಾಣಿಸಿಕೊಳ್ಳುತ್ತೆ. ಕೊರೋನಾ ಅಂದರೆ ಏನು ಅಂತ ನೋಡೋದಾದರೆ, ಅದೊಂದು ವೈರಸ್ಗಳ ಗುಂಪು. ಇದು ಮಾನವರಲ್ಲಿ ನೆಗಡಿ, ಕೆಮ್ಮು, ಉಸಿರಾಟದ ಒಂದು ತೊಂದರೆಯನ್ನು ಉಂಟು ಮಾಡುತ್ತೆ. ಸೊ ಇದೊಂದು ಹೊಸದಾಗಿ ಪರಿಚಯವಾದಂತಹ ವೈರಸ್ ಆಗಿರುತ್ತೆ. ಪ್ರಸ್ತುತ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೆ ಜಾಗತಿಕ ಆರೋಗ್ಯ ಸಂಸ್ಥೆಗಳು ಈ ವೈರಸ್ಗೆ ಔಷಧಿ ಕಂಡುಹಿಡಿಯುವಲ್ಲಿ ತೊಡಗಿಸಿಕೊಂಡಿವೆ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇರುವಂತೆ ಆಲ್ರೆಡಿ ಇಂಡಿಯಾದಲ್ಲಿ ಏನು ಡ್ರೈ ರನ್ ಅಂತ ನಡೀತಾ ಇದೆ. ಡ್ರೈ ರನ್ನಲ್ಲಿ ಏನಿದೆ, ಆಲ್ರೆಡಿ ಎರಡು ಲಸಿಕೆಗಳನ್ನು ಕೊಡ್ತಾ ಇದ್ದೀವಿ ನಾವು. ಎರಡು ಲಸಿಕೆಗಳು, ಒಂದು ಕೋವ್ಯಾಕ್ಸಿನ್, ಇನ್ನೊಂದು ಕೋವಿಶೀಲ್ಡ್. ಸೊ ಕೋವ್ಯಾಕ್ಸಿನ್ ಏನಿದೆ, ಭಾರತ್ ಬಯೋಟೆಕ್ ಕಂಪನಿ, ಭಾರತದ ಒಂದು ಹೈದರಾಬಾದ್ ಬೇಸ್ಡ್ ಭಾರತ್ ಬಯೋಟೆಕ್ ಕಂಪನಿ ಇದನ್ನು ಅಭಿವೃದ್ಧಿಪಡಿಸಿರುತ್ತೆ. ಇವನ್ ICMR ಇದಕ್ಕೆ ಸಪೋರ್ಟ್ ಮಾಡಿರುತ್ತೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಕೂಡ ಸಪೋರ್ಟ್ ಮಾಡಿರುತ್ತೆ. ಸೊ ಇಂತಹ ಒಂದು ಜಾಗತಿಕ ಆರೋಗ್ಯ ಸಂಸ್ಥೆಗಳು ಒಂದು ಔಷಧ ಕಂಡುಹಿಡಿಯುವಲ್ಲಿ ತೊಡಗಿಸಿಕೊಂಡಿವೆ. ಸೊ ಆದರೂ ಕೂಡ ರೀಸೆಂಟಾಗಿ ಮತ್ತೆ ಒಂದು ಡೆವಲಪ್ಮೆಂಟ್ ಬಂದಿರೋದೇನು ಅಂತಂದರೆ, ಕೋವ್ಯಾಕ್ಸಿನ್ ಏನಿದೆ ಅಲ್ವಾ, ಅದು ಒಂದು ಮಧುಮೇಹ ರೋಗಿಗಳಿಗಾಗಿರ್ಬೋದು ಅಥವಾ ಹೃದಯದ ಸಮಸ್ಯೆಗಳಾಗಿರ್ಬೋದು, ರಕ್ತದೊತ್ತಡ ಇರುವಂಥವ್ರಾಗಿರ್ಬೋದು, ಅಂತಹ ಒಂದು ರೋಗಿಗಳಿಗೆ ಕೊಡಬಾರ್ದು, ಅದರಿಂದ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಕೂಡ ಇವನ್ ಭಾರತ್ ಬಯೋಟೆಕ್ ಕಂಪ್ನಿ ಕೂಡ ಹೇಳ್ಕೊಂಡಿದೆ. ಸೊ ಆದರೆ ಏನಾಗಿದೆ, ಇಂಥ ಒಂದು ರೋಗಗಳು ಇರುವವರು ಭಾರತದಲ್ಲಿ 65% ಪೀಪಲ್ ಇದ್ದಾರೆ.
ಸೊ ಸರ್ವೇ ಸಾಮಾನ್ಯ ಇಂಥ ರೋಗಗಳು, ಅದು ಮಧುಮೇಹ, ಡಯಾಬಿಟಿಸ್ ಆಗಿರ್ಬೋದು, ಅಥವಾ ಇವನ್ ಬಿ ಪಿ ಆಗಿರ್ಬೋದು, ಹೃದಯ ಸಂಬಂಧಿತ ಒಂದು ಸಮಸ್ಯೆಗಳಾಗಿರ್ಬೋದು, ಇಂಥ ಒಂದು ಆರೋಗ್ಯ ಸಮಸ್ಯೆಗಳು ಇರುವಂತಹ 65% ಭಾರತೀಯರಿದ್ದಾರೆ. ಸೊ ಇವರಿಗೆ ಒಂದು ಏನಾದರೂ ಕೋವ್ಯಾಕ್ಸಿನನ್ನು ಕೊಟ್ಟರೆ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತ ಕೂಡ ಒಂದು ಭಾರತ್ ಬಯೋಟೆಕ್ ಕಂಪ್ನಿ ಹೇಳ್ಕೊಂಡಿದೆ. ಬಟ್ ಇನ್ನೂ ಕೂಡ ಅಂದರೆ ಏನೂ ಫಿಯರ್ ಇಲ್ಲದೆ, ಅಥವಾ ಇನ್ನೊಂದು ಥರ್ಡ್ ಕ್ಲಿನಿಕಲ್ ಟ್ರಯಲ್ ನಡೆದಿದೆ, ಒಂದು ವ್ಯಾಕ್ಸಿನ್ಗಳ ಒಂದು ಪ್ರಯೋಗ ನಡೀತಾ ಇದೆ, ಯಾವುದು ಕೋವ್ಯಾಕ್ಸಿನ್ನ ಒಂದು ಪ್ರಯೋಗ. ಬಟ್ ಇನ್ನೂ 100% ಯಾವುದೇ ರೀತಿಯಾದಂತಹ ಆತಂಕ ಇಲ್ಲದೆ ತಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕಾಗಿದೆ. ಸೊ ಸದ್ಯಕ್ಕೆ ಒಂದು ಒಂದು ವ್ಯಾಕ್ಸಿನ್ಗಳ ಪರಿಸ್ಥಿತಿ ಈ ರೀತಿ ಇದೆ. ಇನ್ನು ಕೊರೋನಾ ಹಾಗೂ ಭಾರತದ ಅರ್ಥವ್ಯವಸ್ಥೆಗೆ ಹೇಗೆ ಸಂಬಂಧ? ಕೊರೋನಾ ಅನ್ನೋದು ಒಂದು ಸಣ್ಣ ವೈರಸ್, ಅದೊಂದು ರಿಲೇಟೆಡ್ ಟು ಹೆಲ್ತ್. ಹೆಲ್ತ್ ಅನ್ನೋದು ಭಾರತದ ಅರ್ಥವ್ಯವಸ್ಥೆಗೆ ಹೇಗೆ ಸಂಬಂಧ? ಇದಕ್ಕೆ ಮುಖ್ಯ ಕಾರಣ ಅಥವಾ ಪ್ರಾರಂಭವಾಗಿದ್ದು ಎಲ್ಲಿ ಅಂತಂದರೆ ಲಾಕ್ಡೌನ್ನ ಪರಿಣಾಮದಿಂದ, ಯಾಕಂತಂದರೆ ಇದು ವೈಡ್ಲಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ. ಸೊ ಕೊರೋನಾ ಎಂಬುದೇನು ಮನುಷ್ಯರಿಂದ ಮನುಷ್ಯರಿಗೆ ಒಂದು ಗಾಳಿಯ ಮುಖಾಂತರ ಸ್ಪ್ರೆಡ್ ಆಗ್ತಾ ಇತ್ತು, ಒಂದು ಕಮ್ಯುನಿಕೇಬಲ್ ಡಿಸೀಸ್ ಆಗಿದ್ದರಿಂದ. ಸೊ ಆವಾಗ ಏನು ಮಾಡಿದ್ರು, ಎಲ್ಲರಿಗೂ ಕೂಡ ಓಡಾಟವನ್ನು ನಿಲ್ಲಿಸಬೇಕಾಯಿತು, ಎಲ್ಲರ ಒಂದು ಓಡಾಟವನ್ನು ನಿಲ್ಲಿಸಬೇಕಾಗಿತ್ತು, ಲಾಕ್ಡೌನನ್ನು ಹೇರಿದ್ರು. ಆ ಒಂದು ಪರಿಣಾಮದಿಂದ ಅರ್ಥವ್ಯವಸ್ಥೆಗೆ ಇದು ಸಂಬಂಧವಾಗುತ್ತೆ. ಅರ್ಥವ್ಯವಸ್ಥೆ ಒಂದು ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ, ಅರ್ಥವ್ಯವಸ್ಥೆ ನಿಂತ್ಕೊಂಡ್ಬಿಡುತ್ತೆ, ಯಾವುದೇ ರೀತಿಯಾದಂಥ ಒಂದು ಮೊಮೆಂಟ್ಸ್ ಇರೋದಿಲ್ಲ. ಸೊ ಕೊರೋನಾ ಭಾರತದ ಅರ್ಥವ್ಯವಸ್ಥೆಯ ಯಾವ ಯಾವ ವಲಯಗಳಿಗೆ ಪೆಟ್ಟು ನೀಡಿತು? ಸೊ ಲಾಕ್ಡೌನ್ ಆಯಿತಲ್ವ, ಲಾಕ್ಡೌನ್ ಆದಮೇಲೆ ಏನೇನಾಯಿತು? ಫಸ್ಟ್ ಬಂದುಬಿಟ್ಟು ಕೃಷಿ ಚಟುವಟಿಕೆಗಳಿಗೆ ಕೂಡ ತೊಂದರೆ ಆಯಿತು. ಒಂದು ಪ್ರಾಥಮಿಕ ವಲಯ ಆಗಿರ್ಬೋದು, ದ್ವಿತೀಯ ವಲಯ, ತೃತೀಯ ವಲಯ, ಮೂರೂ ವಲಯಗಳಿಗೆ ಕೂಡ ಇದು ಎಫೆಕ್ಟ್ ಆಗಿದೆ. ಹೇಗೆ ಮೂರು ವಲಯಗಳಿಗೆ ಇದು ಎಫೆಕ್ಟ್ ಮಾಡ್ತು? ಫಸ್ಟ್ ನೋಡೋಣ, ಪ್ರಾಥಮಿಕ ವಲಯ ಅಂತಂದರೆ ಕೃಷಿ ವಲಯಕ್ಕೆ ಇದು ತೊಂದರೆ ಉಂಟು ಮಾಡಿತು. ಯಾಕಂತಂದರೆ ಕೃಷಿ ಚಟುವಟಿಕೆಗಳು ಆದರೂ ಕೂಡ ಎಲ್ಲರೂ ಮನೆಯಲ್ಲೇ ಇದ್ದರು, ಎಲ್ಲ ಲಾಕ್ಡೌನ್ ಆಯಿತು, ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲೇ ಇರಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಸೊ ಇವನ್ ತಮ್ಮ ಒಂದು ದಿನನಿತ್ಯದ ಸಾಮಾನುಗಳನ್ನು, ದಿನನಿತ್ಯದ ಒಂದು ಬಳಕೆಗೆ ಬೇಕಾದಂಥ ಸಾಮಾನುಗಳನ್ನು ತಗೋಬೇಕು ಅಂತ ಹೊರಗಡೆ ಬರುವಂತಹ ಒಂದು ಪರಿಸ್ಥಿತಿ ಕೂಡ ಇರಲಿಲ್ಲ. ಸೊ ಆದ್ದರಿಂದ ಕೃಷಿ ಮಾರುಕಟ್ಟೆ ಅಥವಾ ಕೃಷಿ ಉತ್ಪನ್ನಗಳಿಗೆ ಒಂದು ಬೆಲೆ ಇರಲಿಲ್ಲ, ಕೃಷಿ ಉತ್ಪನ್ನಗಳಿಗೆ ಬೆಲೆ ಕಡಿಮೆ ಆಯಿತು, ತೆಗೆದುಕೊಳ್ಳೋರು ಯಾರೂ ಇರಲಿಲ್ಲ, ಉತ್ಪಾದನೆ ಹೆಚ್ಚಿತ್ತು, ತೆಗೆದುಕೊಳ್ಳೋರು ಕಮ್ಮಿ ಇದ್ದರು, ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಯಿತು. ಇವನ್ ಕೂಡ ನಮ್ಮ ಒಂದು ರಫ್ತು, ನಮ್ಮ ಒಂದು ಕೃಷಿ ಏನು ಉತ್ಪನ್ನಗಳನ್ನು ಬೇರೆ ದೇಶಗಳಿಗೆ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, ಅದು ಕೂಡ ಸ್ಟಾಪ್ ಆಯಿತು. ಸೊ ಆ ಕಾರಣಕ್ಕಾಗಿ ನಮ್ಮ ಒಂದು ಇನ್ಕಮ್ ಕಡಿಮೆ ಆಯಿತು, ನಮ್ಮ ದೇಶದ ಒಂದು ಒಂದು ರೆವಿನ್ಯೂ ಕಡಿಮೆ ಆಯಿತು, ನಮ್ಮ ದೇಶದ ಒಂದು ಇನ್ಕಮ್ ಕಡಿಮೆ ಆಯಿತು, ಆಮದು ಅಥವಾ ರಫ್ತು ಎರಡೂ ಕೂಡ ನಿಂತೋಯಿತು. ಅಥವಾ ಇವನ್ ಇಂಡಸ್ಟ್ರಿಗಳು, ಕೃಷಿ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಹಲವಾರು ಇಂಡಸ್ಟ್ರೀಸ್ಗಳಿವೆ, ಎಲ್ಲ ಇಂಡಸ್ಟ್ರೀಸ್ಗಳು ಕ್ಲೋಸ್ ಆಯಿತು. ಆವಾಗ ಎಷ್ಟೊಂದು ಸ್ಟಾಕ್ಸ್ಗಳು ವೇಸ್ಟ್ ಆಯಿತು, ಎಷ್ಟೊಂದು ಸ್ಟಾಕ್ ಆಲ್ರೆಡಿ ಒಂದು ಸ್ಟೋರ್ ಮಾಡಿದಂತಹ ಕೃಷಿ ಉತ್ಪನ್ನಗಳು ಒಂದು ವೇಸ್ಟ್ ಆದವು. ಸೊ ಇವೆಲ್ಲ ಕೂಡ ಪ್ರಾಥಮಿಕ ವಲಯಕ್ಕೆ ತೊಂದರೆ ಆಯಿತು, ಪ್ರಾಥಮಿಕ ವಲಯಕ್ಕೆ ಸಂಬಂಧಿಸಿದಂತೆ. ಇವನ್ ಇವಾಗ ಇಂಡಸ್ಟ್ರಿ ಅನ್ನೋದು ಅದು ದ್ವಿತೀಯ ವಲಯಕ್ಕೆ ಬರುತ್ತೆ. ಸೊ ದ್ವಿತೀಯ ವಲಯದಲ್ಲಿ ಹಲವಾರು ಕೈಗಾರಿಕೆಗಳು, ಅದು ಕೇವಲ ಕೃಷಿ ಅಲ್ಲ, ಅದೇ ರೀತಿ ಒಂದು ಕಾರ್ ಉತ್ಪಾದನೆ ಆಗಿರ್ಬೋದು, ಒಂದು ಮಷಿನರಿ ಉತ್ಪಾದನೆಗಳಾಗಿರ್ಬೋದು, ಮಿಷಿನ್ಸ್ಗಳನ್ನು ಪ್ರೊಡಕ್ಷನ್ ಮಾಡುವಂಥ ಯೂನಿಟ್ ಆಗಿರ್ಬೋದು, ಇವನ್ ಐ ಟಿ ಇಂಡಸ್ಟ್ರಿ ಕಂಪ್ಲೀಟ್ ಆಗಿ ಲಾಕ್ ಆಯಿತು, ವರ್ಕ್ ಫ್ರಮ್ ಹೋಮ್ ನಡೀತು. ಸೊ ಇವೆಲ್ಲವೂ ಕೂಡ ದ್ವಿತೀಯ ವಲಯಕ್ಕೆ ಸಂಬಂಧಿಸಿದಂತೆ ಕೈಗಾರಿಕೆಗಳಾಗಿರ್ಬೋದು ಅಥವಾ ಹಲವಾರು ವಾಣಿಜ್ಯ ಚಟುವಟಿಕೆಗಳು, ಇವೆಲ್ಲವೂ ಕೂಡ ಕ್ಲೋಸ್ ಆದವು. ಇನ್ನು ತೃತೀಯ ವಲಯ ಅಥವಾ ಸೇವಾ ವಲಯ ಕೂಡ ಕ್ಲೋಸ್ ಆದವು. ಸೇವಾ ವಲಯದಲ್ಲಿ ಇವಾಗ ಒಂದು ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಎಲ್ಲವೂ ಕೂಡ ಕ್ಲೋಸ್ ಆದವು, ಯಾವುದೂ ಕೂಡ ಓಪನ್ ಆಗಲಿಲ್ಲ. ಸೊ ಈ ರೀತಿ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಇವನ್ ಕೂಡ ಸರ್ಕಾರಕ್ಕೆ ಕೂಡ ಹಲವಾರು ತೊಂದರೆಗಳಾದವು. ಮೊದಲನೇದಾಗಿ ಸರ್ಕಾರದ ಮುಖ್ಯ ಬೊಕ್ಕಸಕ್ಕೆ ಬರುವ ಮುಖ್ಯ ಆದಾಯ ಏನು ಅಂತಂದರೆ ಅದು ಬಂದ್ಬಿಟ್ಟು ಇವತ್ತು ಲಿಕ್ಕರ್ ಆಗಿರ್ಬೋದು, ಅಥವಾ ಒಂದು ಪಬ್ಗಳಲ್ಲಿ ಬರುವಂಥ ಒಂದು ಟ್ಯಾಕ್ಸ್ ಆಗಿರ್ಬೋದು, ಅಥವಾ ಮಾಲ್ಗಳ ಒಂದು ಟ್ಯಾಕ್ಸ್ ಆಗಿರ್ಬೋದು, ಹಾಗೆ ಒಂದು ರಿಜಿಸ್ಟ್ರೇಷನ್ ಒಂದು ಏನಂತೀವಿ ನಾವು ರಿಯಲ್ ಎಸ್ಟೇಟ್ ಕೂಡ ಕ್ಲೋಸ್ ಆಯಿತು. ಹೀಗೆ ಒಂದು ಸಣ್ಣ ಕೊರೋನಾ ವೈರಸ್ ಒಂದು ಅರ್ಥವ್ಯವಸ್ಥೆಯ ಎಲ್ಲ ಮಜಲುಗಳಿಗೆ, ಎಲ್ಲ ಒಂದು ಆ್ಯಂಗಲ್ಗಳಿಗೆ, ಎಲ್ಲ ಮಜಲುಗಳಿಗೆ ತೊಂದರೆಯನ್ನು ಉಂಟು ಮಾಡಿತು. ಪ್ರಾಥಮಿಕ ವಲಯ, ಎಕ್ಸ್ಪೋರ್ಟ್, ಇಂಪೋರ್ಟ್ ಕ್ಲೋಸ್ ಆಗಿದೆ, ಎಲ್ಲ ಕೂಡ ಪಾಯಿಂಟ್ಸ್ಗಳನ್ನು ನೋಡಿ. ಯಾಕಂದರೆ ಡಿಸ್ಕಷನಲ್ಲಿ ಏನು ಪಾಯಿಂಟ್ಸ್ಗಳನ್ನು ಹೇಳ್ತೀವಲ್ವ ಅದನ್ನು ನೀವು ಎಲಾಬ್ರೇಟ್ ಮಾಡಬೇಕು. ಎಲಾಬ್ರೇಟ್ ಮಾಡುವುದನ್ನು ಕಲಿತರೆ ಮಾತ್ರ ಎಸ್ಸೆ ಬಿಲ್ಡಪ್ ಮಾಡುವಂಥ ಕೆಪಾಸಿಟಿ ಬರುವುದು. ಸೊ ಇನ್ನು ಮುಂದಿನದ್ದು ನೋಡೋಣ, ಕೊರೋನಾ ನಂತರ ಭಾರತದ ಅರ್ಥವ್ಯವಸ್ಥೆಯ ಸ್ಥಿತಿ ಹೇಗಿದೆ ಅಂತ ನೋಡೋಣ. ಸೊ ಪ್ರಸ್ತುತ ಬೆಳವಣಿಗೆಯ ದರ ಕುಂಠಿತವಾಗಿದೆ.
ಸೊ ಆರ್ಗನೈಜೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ OECD ಹೇಳಿರುವಂತೆ ಇನ್ನು ಒಂದು ಅಭಿವೃದ್ಧಿಯ ದರ 2.2% ಇರಲಿದೆ ಅಂತ ಮಾತ್ರ ಹೇಳಿದೆ. 2.2% ಮಾತ್ರ ಇರಲಿದೆ ಅಂತ ಹೇಳಿದೆ. ಯಾವುದು OECD ಏನು ಹೇಳಿದೆ, ಒಂದು ಭಾರತದ ಒಂದು ಅಭಿವೃದ್ಧಿ ದರ ಈ ಒಂದು ಪಾಯಿಂಟಲ್ಲಿ 2.2% ಇರಲಿದೆ ಅಂತ ಹೇಳ್ತಾ ಇದೆ. ಯಾಕಂದರೆ ಬೆಳವಣಿಗೆ ದರ ಕುಂಠಿತವಾಗಿದೆ. ಸೇವಾವಲಯ ಚೇತರಿಸಿಕೊಳ್ಳಲು ಸಾಕಷ್ಟು ಸಮಯ ಬೇಕು. ಸರ್ವಿಸ್ ಸೆಕ್ಟರ್ ಏನು ಒಂದು ಥರ್ಡ್ ಸೆಕ್ಟರ್, ಯಾಕಂದರೆ ಇವತ್ತು ಆರ್ಥಿಕ ಸ್ಥಿತಿಗೆ ಅಥವಾ ಒಂದು ಆರ್ಥಿಕತೆಗೆ ಮುಖ್ಯ ಒಂದು ಕಾಂಟ್ರಿಬ್ಯೂಷನ್ ಕೊಡೋದು ಅದು ಸೇವಾವಲಯ. ಒಂದು GDPಗೆ ಕೂಡ ಕಾಂಟ್ರಿಬ್ಯೂಷನ್ ಕೊಡೋದು ಸೇವಾವಲಯ. ಬಟ್ ಅದೇ ಇವತ್ತು ನಿಂತು ಹೋಗಿದೆ. ಯಾಕಂತಂದರೆ ಸೇವೆಯನ್ನು ಮಾಡಬೇಕು ಅಂತಂದರೆ ಒಂದು ಕಾಂಟ್ಯಾಕ್ಟ್ಗಳು ಬೆಳಿಬೇಕಾಗುತ್ತೆ. ಬಟ್ ಇವತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರೋದರಿಂದ ಅಥವಾ ಲಿಮಿಟ್ ಇರೋದರಿಂದ ಸೊ ಇದನ್ನು ಕೂಡ ಬೇಗ ಒಂದು ರಿಕವರ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆಮದು ರಫ್ತುಗಳ ಮೇಲೆ ಸಾಕಷ್ಟು ನಿರ್ಬಂಧ ಇದ್ದು ಸರ್ಕಾರಕ್ಕೆ ನಿರೀಕ್ಷಿತ ಆದಾಯ ಇಲ್ಲ. ಸೊ ಆಲ್ರೆಡಿ ಹೇಳಿರುವ ಹಾಗೆ ಭಾರತದಿಂದ ಹೊರಗಡೆ ಒಂದು ರಫ್ತಾಗಬೇಕಾದಂತಹ ಒಂದು ವಸ್ತುಗಳು ರಫ್ತಾಗ್ತಾ ಇಲ್ಲ. ಯಾಕಂದರೆ ಅಂತಾರಾಷ್ಟ್ರೀಯ ವಿಮಾನಗಳು ಒಂದು ಕ್ಲೋಸ್ ಆಗಿದೆ, ಅಂತಾರಾಷ್ಟ್ರೀಯ ವಿಮಾನಗಳು ಕ್ಲೋಸ್ ಆಗಿದೆ. ಸೊ ಎಲ್ಲವೂ ಕೂಡ ಒಂದು ರಫ್ತಾಗ್ತಾ ಇಲ್ಲ ಅಥವಾ ಆಮದಾಗ್ತಾ ಇಲ್ಲ. ಬೇಕಾದಂಥ ಒಂದು ಬೇಡಿಕೆಗೆ ಅವಶ್ಯವಿರುವಂಥದ್ದು ಒಂದು ಆಮದನ್ನು ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಶಾರ್ಟೇಜ್ ಆಗ್ತಾ ಇದೆ. ಶಾರ್ಟೇಜ್ ಆಗಿರೋದ್ರಿಂದ ಒಂದು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ. ಪ್ರೈಸ್ ಇನ್ಕ್ರೀಸ್ ಆಗೋದ್ರಿಂದ ಮತ್ತೆ ಒಬ್ಬ ಇಂಡಿವಿಜುವಲ್ ಪರ್ಸನ್ನ ಒಂದು ಆರ್ಥಿಕ ಸ್ಥಿತಿ ಹದಗೆಡುತ್ತೆ. ಯಾಕೆಂತಂದರೆ ಇವತ್ತು ಆಲ್ರೆಡಿ ಕೊರೋನಾ ಬಂದಿರೋದು, ಹಾಗೆ ಆರ್ಥಿಕ ಸ್ಥಿತಿ ಸರಿಯಾಗಿ ಇಲ್ಲದಿರುವಂಥ ಸಮಯದಲ್ಲಿ ದಿನನಿತ್ಯ ಬಳಸಬೇಕಾದಂಥ ವಸ್ತುಗಳ ಬೆಲೆ ಏರಿದ್ಬಿಟ್ರೆ ಮತ್ತೆ ಮನುಷ್ಯನಿಗೆ ತೊಂದರೆ ಆಗುತ್ತೆ, ಅಥವಾ ಒಂದು ಪ್ರಜೆಗಳಿಗೆ ತೊಂದರೆ ಆಗುತ್ತೆ, ಅಥವಾ ಒಂದು ಸಿಟಿಜನ್ಸ್ಗೆ ತೊಂದರೆ ಆಗುತ್ತೆ. ಭಾರತದಲ್ಲಿ ವಸೂಲಾಗದ ಸಾಲ ಆಲ್ರೆಡಿ 107 ಕೋಟಿಗಿಂತ ಹೆಚ್ಚಿದೆ. 107 ಲಕ್ಷ ಕೋಟಿಗಿಂತ ಕೂಡ ಹೆಚ್ಚಿದೆ. ಸೊ ಇದೇನಿದೆ ಆಲ್ರೆಡಿ ಇಂಥ ಒಂದು ಸಮಯದಲ್ಲಿ ಮತ್ತೆ ಕೊರೋನಾ ಬಂದಿರೋದು ಕೂಡ ಬ್ಯಾಂಕಿಂಗ್ ವಲಯಕ್ಕೂ ಕೂಡ ತೊಂದರೆ ಆಗುತ್ತೆ. ಬ್ಯಾಂಕಿಂಗ್ ವಲಯಕ್ಕೂ ಕೂಡ ತೊಂದರೆ ಆಗುತ್ತೆ. ಯಾಕಂತಂದರೆ ಮನಿ ಮೂಮೆಂಟ್ ಇದ್ದರೆ ಮಾತ್ರ ಬೆಳವಣಿಗೆ ಅನ್ನೋದು. ಒಂದು ಹಣ ರೊಟೇಷನ್ ಆಗಬೇಕು, ಮನಿ ರೊಟೇಷನ್ ಆಗಬೇಕು, ಚಲಾವಣೆ ಆಗಬೇಕು. ಚಲಾವಣೆ ಆದಾಗ ಮಾತ್ರ ಅದು ಬೆಳೆಯುತ್ತೆ ಅಥವಾ ಒಂದು ಆರ್ಥಿಕ ಸ್ಥಿತಿ ಸುಧಾರಣೆ ಆಗಿರುತ್ತೆ. ಹಣ ಒಂದು ಕಡೆ ಬಿದ್ದು ಹೋಗ್ಬಿಟ್ರೆ ಅಥವಾ ಒಂದೇ ಕಡೆ ನಿಂತು ಹೋಗ್ಬಿಟ್ರೆ ಸೊ ಅಭಿವೃದ್ಧಿ ಅನ್ನೋದು ನಿಂತು ಹೋಗ್ಬಿಡುತ್ತೆ, ಅಭಿವೃದ್ಧಿ ಅನ್ನೋದು ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಬ್ಯಾಂಕಿಂಗ್ ವಲಯ ಕೂಡ ಒಂದು ಸ್ಟ್ಯಾಗ್ನೆಂಟಲ್ಲಿದೆ. ಪ್ರಸ್ತುತ ಇರುವಂತಹ ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸಿಕೊಳ್ಳೋದು ಹೇಗೆ? ಸೊ ಇಲ್ಲಿ ಒಂದು ಕೆಲವೊಂದು ರೆಕಮೆಂಡೇಷನ್ಸ್ಗಳಿದೆ. ಏನು ಅಂತಂದರೆ ಎನ್ ಕೆ ಸಿಂಗ್ ನೇತೃತ್ವದ 15ನೇ ಹಣಕಾಸು ಆಯೋಗ ಏನು ಹೇಳಿದೆ ಅಂತಂದರೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸುವ ಮಹತ್ವ ಹೇಳಿದೆ. ಯಾಕೆಂತಂದರೆ ಇವತ್ತು ಫಸ್ಟ್ ಬಂದುಬಿಟ್ಟು ಹೆಲ್ತ್ ಈಸ್ ಅ ವೆಲ್ತ್ ಅಂತ. ಸೊ ಇವತ್ತು ಜನರ ಒಂದು ಆರೋಗ್ಯ ಕಾಪಾಡ್ಕೊಳ್ಳೋದೆ ಮುಖ್ಯ ಚಾಲೆಂಜ್ ಆಗಿರುತ್ತೆ. ಬೆಳವಣಿಗೆ ಅನ್ನೋದು ಯಾಕಂತಂದರೆ ಜನರು ಕೂಡ ಒಂದು ಆಸ್ತಿ ಇದ್ದು ಹಾಗೆ ಒಂದು ಸಂಪನ್ಮೂಲ, ನಮ್ಮ ಮಾನವ ಸಂಪನ್ಮೂಲ ಅಂತ ಏನು ಕರಿತೀವಿ ಅದು ಕೂಡ ನಮಗೆ ಅವಶ್ಯಕ ಆಗಿರುತ್ತೆ. ಸೊ ಆದ್ದರಿಂದ ಅವರು ಒಂದು ನೇತೃತ್ವದ ಸಮಿತಿ ಏನು ಹೇಳಿದೆ ಅಂತಂದರೆ ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸಬೇಕಾಗಿದೆ. ಅಗತ್ಯವಿರುವಂತಹ ಒಂದು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗಳನ್ನು ತಗೋಬೇಕಾಗಿರುತ್ತೆ ಬೇರೆ ದೇಶಗಳಿಂದ. ಅದು ವೆಂಟಿಲೇಟರ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ತಗೋಬೇಕು. ಮತ್ತು ಇವನ್ ಸರ್ಕಾರಿ ಆಸ್ಪತ್ರೆಗಳ ಒಂದು ಸ್ಥಿತಿಗಳನ್ನು ಸುಧಾರಿಸಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಎರಡನೇದಾಗಿ ಆತ್ಮನಿರ್ಭರ್ ಭಾರತ್ ಯೋಜನೆಯಡಿ ಒಂದು ಕೊಡುಗೆ ಏನು ಅಂತ ನೋಡೋದಾದರೆ ಕೃಷಿ ರಂಗದ ಹಾಗೂ ಕೈಗಾರಿಕಾ ರಂಗದ ಉತ್ತೇಜನಕ್ಕೆ ಸರ್ಕಾರ ಮುಂದಾಗಿದೆ. ಸೊ ಆಲ್ರೆಡಿ ಸೊ ಕೃಷಿ ರಂಗ ಏನು ಪ್ರಾಥಮಿಕ ವಲಯ ಮತ್ತು ಕೈಗಾರಿಕಾ ರಂಗ ಏನು ದ್ವಿತೀಯ ವಲಯಗಳ ಒಂದು ಬೆಳವಣಿಗೆಗೆ ಸರ್ಕಾರ ಮುಂದಾಗಿದ್ದು 20 ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. 20 ಲಕ್ಷ ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ಮೀಸಲಿಟ್ಟಿದೆ. ಇನ್ನು ಸೇವಾ ವಲಯ ಹಿಂದೆ ಬಿದ್ದಿದೆ. ಇದಕ್ಕೆ ಕಾರಣ ಏನು ಅಂತಂದರೆ ಮುಖ್ಯವಾಗಿ ನಗದುಗಳ ಕೊರತೆ. ಯಾಕಂತಂದರೆ ಇವತ್ತು ಸರ್ವಿಸ್ ಸೆಕ್ಟರನ್ನು ತಗೋಬೇಕು ಅಂದರೆ ಜನ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಅಂತಂದರೆ ಆಲ್ರೆಡಿ ಇವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದರಿಂದ ಏನು ಯಾವುದೇ ರೀತಿಯಾದಂಥ ಒಂದು ಹೋಟೆಲ್ಗಳಾಗಿರ್ಬೋದು ಟೂರ್ಗಳಿಗಾಗಿ ಹೋಗೋದು ಕಡಿಮೆ ಮಾಡಿದ್ದಾರೆ. ಸೊ ಅದೇ ರೀತಿ ಕಾರ್ಮಿಕರ ಅಭಾವ ಇದೆ. ಕಾರ್ಮಿಕರ ಅಭಾವ ಯಾಕೆ ಇದೆ ಅಂತಂದರೆ ಲಾಕ್ಡೌನ್ ಆದಮೇಲೆ ಹಳ್ಳಿಗಳಿಗೆ ಹೋದಂಥ ಜನ ವಾಪಸ್ ಸಿಟಿಗಳಿಗೆ ಬರೋಕ್ಕೆ ಒಂದು ಹಿಂದೇಟು ಹಾಕ್ತಾ ಇದ್ದಾರೆ. ಈಗ ಉದಾಹರಣೆಗೆ ಬೆಂಗಳೂರಿಗೆ ಹೋಗೋಕ್ಕೆ ಜನ ಹಿಂದೇಟು ಹಾಕ್ತಾ ಇದ್ದಾರೆ. ಸೊ ಕಾರಣ ಏನು ಅಂತಂದರೆ ಕೊರೋನಾ ಸ್ಪ್ರೆಡ್ ಆಗ್ಬೋದು ಅಂತ ಹೇಳಿ ಒಂದು ಹಿಂದೇಟು ಹಾಕ್ತಾ ಇದ್ದಾರೆ. ಸೊ ಕಾರ್ಮಿಕರ ಅಭಾವ ಉಂಟಾಗ್ತಾ ಇದೆ. ಸೊ ಮಂದಗತಿಯ ಬೇಡಿಕೆ ಆಗ್ತಾ ಇದೆ. ಇನ್ನು ವಿಶ್ವ ಬ್ಯಾಂಕ್ನ ವರದಿಯ ಪ್ರಕಾರ ಭಾರತದಲ್ಲಿ ಪ್ರತಿದಿನ 133 ರೂಪಾಯಿಗಿಂತ ಕಡಿಮೆ ಸಂಪಾದನೆ ಮಾಡುವಂತಹ ಬಡವರಿದ್ದಾರೆ. ಇಂಥವ್ರಿಗೆ ಕೂಡ ಗಮನದಲ್ಲಿ ಇಟ್ಕೋಬೇಕು. ಅವರಿಗೆ ಕೂಡ ಒಂದು ದಿನನಿತ್ಯ ಯಾಕಂದರೆ 130 ರೂಪಾಯಿ ಪ್ರತಿದಿನ ಅಂತಂದರೆ ಸಾಕಾಗೋದಿಲ್ಲ. ಅದು ಯಾವುದೇ ಅವರ ಒಂದು ವಾಸ ಮಾಡೋಕ್ಕಾಗಿರ್ಬೋದು, ದಿನನಿತ್ಯ 3 ಹೊತ್ತದ ಊಟಕ್ಕೆ ಸಾಕಾಗೋದಿಲ್ಲ. ಇಂಥ ಜನರನ್ನು ಒಂದು ಐಡೆಂಟಿಫೈ ಮಾಡಬೇಕು, ಅವರನ್ನು ಒಂದು ಗಣನೆಗೆ ತೆಗೆದುಕೊಂಡು ಅವರ ಅಭಿವೃದ್ಧಿಗೆ ನಾವು ಹೋರಾಡಬೇಕು ಅಥವಾ ಅವರ ಅಭಿವೃದ್ಧಿಗೆ ಏನು ಬೇಕು ಆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ವಿಶ್ವ ಬ್ಯಾಂಕ್ ಭಾರತ ಸರ್ಕಾರಕ್ಕೆ ಒಂದು ವರದಿಯನ್ನು ಹೇಳ್ತಾ ಇದೆ. ಇನ್ನು ಏನು ಆಗಬೇಕಾಗಿದೆ ಅಂತ ನೋಡೋಣ. ಸೊ ಏನು ಆಗಬೇಕಾಗಿದೆ ಅಂತಂದರೆ ಹೊಸ ಕೃಷಿ ನೀತಿ ಹಾಗೂ ಉದ್ಯೋಗ ನೀತಿ ಆಗಬೇಕಾಗಿದೆ. ಹೊಸ ಕೃಷಿ ನೀತಿ ಒಂದು ಫಾರ್ಮರ್ ಫ್ರೆಂಡ್ಲಿ ಇರಬೇಕದು.
ಅದು ಕೃಷಿಕರಿಗೆ ಒಂದು ಪೂರಕವಾಗಿರಬೇಕು ಅಂತ ಒಂದು ಕೃಷಿ ನೀತಿ ಆಗಬೇಕು, ಉದ್ಯೋಗ ನೀತಿ ಆಗಬೇಕು. ಯಾಕಂತಂದರೆ ಇವತ್ತು ಉದ್ಯೋಗದ ಅಭಾವ ಇದೆ. ಆಲ್ರೆಡಿ ಮುಂಚೆನೇ ಒಂದು ಜಾಬ್ ಕ್ರೈಸಿಸ್ ಇತ್ತು, ಕೊರೋನಾ ಬಂದ ಮೇಲೆ ಇನ್ನೂ ಕೂಡ ಜಾಬ್ ಕ್ರೈಸಿಸ್ ಆಗಿದೆ. ಎಷ್ಟೊಂದು ಪ್ರೈವೇಟ್ ಕಂಪನೀಸಲ್ಲಿ ಒಂದು ಜಾಬ್ಸ್ಗಳನ್ನು ಕಡಿಮೆ ಮಾಡಿದ್ದಾರೆ ಅಥವಾ ಇದ್ದ ಎಂಪ್ಲಾಯೀಸ್ಗಳನ್ನು ಹೊರಗಡೆ ಹಾಕಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಸೊ ಅದನ್ನು ಕಂಪಲ್ಸರಿಯಾಗಿ ಗೌರ್ಮೆಂಟ್ ಏನು ಮಾಡಬೇಕು, ಆಲ್ರೆಡಿ ಅವರಿಗೆ ಒಂದು ಸೆಕ್ಯೂರ್ನೆಸ್ ಅಥವಾ ಒಂದು ಸೇಫ್ಟಿ ಇರುವಂತಹ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕಾಗಿದೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಆಗಬೇಕಾಗಿದೆ. ಗ್ರಾಮೀಣ ಭಾಗದಲ್ಲಿ ಯಾವ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು? ಕೃಷಿಗೆ ಪೂರಕವಾದಂತಹ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು. ಯಾಕಂದರೆ ಸಿಟಿಯಿಂದ ವಲಸೆ ಹೋದಂಥ, ಹಳ್ಳಿಗೆ ವಲಸೆ ಹೋದಂಥ ಜನ ಗ್ರಾಮೀಣ ಮಟ್ಟದಲ್ಲೇ ಇವಾಗ ಆಲ್ರೆಡಿ ತಳ ಊರಿದ್ದಾರೆ. ಸೊ ಆ ಒಂದು ಭಾಗದಲ್ಲಿ ಕೃಷಿಗೆ ಪೂರಕವಾದಂತಹ ಕೈಗಾರಿಕೆಗಳ ಸ್ಥಾಪನೆ ಆದರೆ, ಸೊ ಉದಾಹರಣೆಗೆ ಟೆಸ್ಲಾ ಕಂಪ್ನಿ, ಅದು ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಅದು ಬೆಂಗಳೂರು ಸಿಟಿಗೆ ಓಕೆ ಪರವಾಗಿಲ್ಲ. ಬಟ್ ಕೃಷಿಗೆ ಪೂರಕವಾದಂತಹ ಅಥವಾ ಒಂದು ಯಾವುದಾದ್ರೂ ಪ್ರೊಸೆಸಿಂಗ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಈವನ್ ಯಾವುದಾದ್ರೂ ಒಂದು ಪ್ಯಾಕೇಜಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಯಾವುದಾದ್ರೂ ಒಂದು ಜ್ಯೂಸ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಹಳ್ಳಿಗಳ ಲೆವೆಲ್ಗಳಲ್ಲಿ ಅಥವಾ ಗ್ರಾಮೀಣ ಮಟ್ಟದಲ್ಲಿ ತರಬೇಕು. ಅದನ್ನು ಕಂಪಲ್ಸರಿ ಮಾಡಬೇಕು. ಅದಕ್ಕೆ ಒಂದು ನೀತಿಯನ್ನು ರೂಪಿಸ್ಬೇಕು. ಸರ್ಕಾರ ಏನು ಮಾಡಬೇಕು, ಒಂದು ಕೃಷಿ ನೀತಿಯನ್ನು ರೂಪಿಸ್ಬೇಕು ಅಥವಾ ಒಂದು ಕೈಗಾರಿಕಾ ನೀತಿಯನ್ನು ರೂಪಿಸ್ಬೇಕು. ಸೊ ಅದೇ ರೀತಿ ಉದ್ಯೋಗವನ್ನು ಕೊಡಬೇಕು, ಉದ್ಯೋಗವನ್ನು ಕ್ರಿಯೇಟ್ ಮಾಡಬೇಕಾದಂಥ ಒಂದು ಒಂದು ಏನಂತಾರೆ ಇವಾಗ ಅನಿವಾರ್ಯತೆ ಇದೆ, ಉದ್ಯೋಗವನ್ನು ಕ್ರಿಯೇಟ್ ಮಾಡುವಂಥ ಒಂದು ಅನಿವಾರ್ಯತೆ ಇದೆ. ಅದೇ ರೀತಿ ಯುವಕರಿಗೆ ಸ್ವ ಉದ್ಯೋಗವನ್ನು ಸ್ಥಾಪಿಸಲು ಸುಲಭ ವಿಧಾನದಲ್ಲಿ ಸರ್ಕಾರದಿಂದ ಸಾಲ ದೊರೆಯಬೇಕಾದ ಅವಶ್ಯಕತೆ ಇದೆ. ಯಾಕಂತಂದರೆ ಇವತ್ತು ಏನಾದರೂ ಸಾಲ ತಗೋಬೇಕು ಅಂತಂದರೆ ಹಲವಾರು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ, ಬ್ಯಾಂಕ್ ಕೇಳ್ತಾರೆ. ಅದೇ ರೀತಿ ಜಾಮೀನು ಆಗಬೇಕು, ಹಲವಾರು ಡಾಕ್ಯುಮೆಂಟ್ಸ್ಗಳನ್ನು ಕೇಳಬೇಕು. ಆಸ್ತಿ ಇದೆಯಾ, ಆಸ್ತಿ ಇದ್ದರೆ ಮಾತ್ರ ಸಾಲ ಕೊಡ್ತೀವಿ, ಈ ರೀತಿಯಾದಂಥ ಒಂದು ಸಮಸ್ಯೆಗಳಿದೆ. ಸೊ ಅಂಥ ಒಂದು ಸಮಸ್ಯೆಗಳಿಗೆ ಸರ್ಕಾರ ಒಂದು ಏನಾದರೂ ಪರಿಹಾರವನ್ನು ಕಂಡುಹಿಡಿಯಬೇಕಾದಂಥ ಅವಶ್ಯಕತೆ ಇದೆ. ಯಾಕಂದರೆ ಯುವಕರಿಗೆ ಇವತ್ತು ಉದ್ಯೋಗದ ಕೊರತೆ ಇದೆ. ಯಾಕಂತಂದರೆ ಯುವಕರು ಸರ್ಕಾರಿ ಉದ್ಯೋಗವನ್ನು ಅರಸ್ತಾ ಹೋಗ್ತಾ ಇದ್ದಾರೆ, ಬಟ್ ಎಲ್ಲರೂ ಕೂಡ ಸರ್ಕಾರಿ ನೌಕರಿಯನ್ನು ಕೊಡೋಕ್ಕೆ ಆಗೋದಿಲ್ಲ, ಸರ್ಕಾರಕ್ಕೂ ಕೂಡ ಅದು ಸಾಧ್ಯ ಇಲ್ಲ. ಯಾಕಂತಂದರೆ ಇವತ್ತು ಕರ್ನಾಟಕ ಸ್ವತಂತ್ರ ಬಂದಾಗಿನಿಂದ ಎಷ್ಟಿದೆ ಅಷ್ಟೇ ಇದೆ. ವಿಧಾನಸೌಧ ಒಂದೇ ಇರೋದು, ವಿಧಾನಸೌಧ ಎರಡು ಮಾಡಿಬಿಟ್ಟು ಇಬ್ಬರು ಮುಖ್ಯಮಂತ್ರಿ ಮಾಡೋಣ ಅಥವಾ 28 ಡಿಸ್ಟಿಕ್ ಇರೋದನ್ನು 48 ಡಿಸ್ಟಿಕ್ ಮಾಡಿ ಅಥವಾ 50 ಡಿಸ್ಟಿಕ್ ಮಾಡೋಣ, 50 ಡಿಸ್ಟಿಕ್ಗೆ 50 DCಗಳನ್ನು ಮಾಡೋಣ, ಇದೆಲ್ಲ ಆಗದೆ ಇರುವಂಥ ಮಾತು. ಸೊ ಅಲ್ಲಿ ಇಲ್ಲೊಂದು ಫಿಕ್ಸ್ಡ್ ನಂಬರ್ಸ್ ಅಂತ ಇದೆ, ಅಷ್ಟು ಜನಕ್ಕೆ ಮಾತ್ರ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಸರ್ಕಾರದ ಮಟ್ಟದಲ್ಲಿ. ಬಟ್ ಸ್ವ ಉದ್ಯೋಗ ಸ್ಥಾಪನೆ ಮಾಡೋಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದ್ರೆ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ, ಯಾರಿಗೆ, ಯುವಕರಿಗೆ ಹೆಲ್ಪ್ ಆಗುತ್ತೆ. ಇನ್ನು ಕೃಷಿಗೆ ಪೂರಕವಾದ ಕೈಗಾರಿಕೆಗಳು ಗ್ರಾಮೀಣ ಭಾಗದಲ್ಲಿ ಸ್ಥಾಪನೆ ಆಗಬೇಕು. ಉದಾಹರಣೆಗೆ ಕೋಲ್ಡ್ ಸ್ಟೋರೇಜ್ಗಳು. ಸೊ ಕೋಲ್ಡ್ ಸ್ಟೋರೇಜ್ಗಳ ಸ್ಥಾಪನೆಯಿಂದ ಒಂದು ರೈತರ ಒಂದು ಬೆಳೆಗಳು ಬೇಗ ಹಾಳಾಗೋದಿಲ್ಲ, ಅವರು ತಮ್ಮ ಬೆಳೆಗಳನ್ನು ಸ್ಟೋರ್ ಮಾಡಿಕೊಂಡು ಬೆಲೆ ಬಂದಾಗ ಒಂದು ಮಾರ್ಬೋದು ಅಥವಾ ಅದಕ್ಕೆ ಒಂದು ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಿಗೆ ಸಾಗಣೆ ಮಾಡ್ಬೋದು, ಈ ರೀತಿಯಾದಂತಹ ಅವಕಾಶಗಳು ಇರುತ್ತೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಹೂಡಿಕೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬೇಕಾಗಿದೆ. ಯಾಕಂತಂದರೆ ಇವತ್ತು ಇಂಡಸ್ಟ್ರೀಸ್ಗಳು ಕೇವಲ ಬೆಂಗಳೂರು ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಸಿಟೀಸ್ಗಳಲ್ಲಿ ಮಾತ್ರ ಒಂದು ಏನು ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಗ್ರಾಮೀಣ ಭಾಗದಲ್ಲಿ ಹೂಡಿಕೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬೇಕಾಗಿದೆ. ಯಾಕಂತಂದರೆ ಗಾಂಧೀಜಿ ಹೇಳಿದ್ದಾರೆ ಏನು ಅಂತಂದರೆ, ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳು ಯಾವಾಗ ಒಂದು ಬೆಳವಣಿಗೆ ಆಗುತ್ತೆ, ಯಾವಾಗ ಪ್ರಗತಿ ಆಗುತ್ತೆ, ಭಾರತ ಆಟೋಮೆಟಿಕ್ಕಾಗಿ ಪ್ರಗತಿ ಆಗುತ್ತೆ ಅಂತ. ಬಟ್ ಇವತ್ತು ಹಳ್ಳಿಗಳಲ್ಲಿ ಏನಾಗಿದೆ ಅಂತಂದರೆ, ಹಳ್ಳಿಗಳಲ್ಲಿ ಕೇವಲ ಜನಗಳು ಒಂದು ಪಂಚಾಯತಿನ ಮಾಡ್ತಾ ಇದ್ದಾರೆ ಅಷ್ಟೇ, ಬಟ್ ಯಾರೂ ಕೂಡ ಒಂದು ದುಡಿಯುವ ಒಂದು ವರ್ಗ ಕಡಿಮೆ ಆಗಿದೆ, ಬೇರೆ ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ. ವಲಸೆ ಹೋದರೂ ಕೂಡ ಒಂದು 10-12-20 ಸಾವಿರ ಸಂಬಳಕ್ಕಾಗಿ ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಬಟ್ ಯಾಕೆ ಆ ಒಂದು ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ ಇವತ್ತು ಯುವಕರಲ್ಲಿ? ಕಾನ್ಫಿಡೆನ್ಸೇ ಇಲ್ಲ, ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಕೂಡ ಏನು ಅಂತಂದರೆ, ಯಾವುದೇ ರೀತಿಯಾದಂಥ ಪೂರಕವಾದ ವಾತಾವರಣ ಇಲ್ಲ ಅವ್ರಿಗೆ ಹಳ್ಳಿಗಳಲ್ಲಿ. ಸೊ ಆದ ಕಾರಣ ಹಳ್ಳಿಗಳಲ್ಲಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಕೈಗಾರಿಕೆಗಳ ಒಂದು ನಿರ್ಮಾಣ ಆಗಬೇಕಾಗಿದೆ ಅಥವಾ ಹೂಡಿಕೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬೇಕಾಗಿದೆ. ಸೊ ಇದಕ್ಕೆ ಉಪಸಂಹಾರ ಏನು, ಈ ಒಂದು ಎಸ್ಸೆಗೆ ಏನು ಬರೀಬೇಕು ಉಪಸಂಹಾರ ಅಂತಂದರೆ, ಕೊರೋನಾದಿಂದ ಉಂಟಾದ ಈ ಒಂದು ಪರಿಸ್ಥಿತಿಗೆ ಮನುಷ್ಯ ಕೂಡ ಒಂದು ಕಾರಣ. ಸೊ ಇವತ್ತೇನು ಕೊರೋನಾದಿಂದ ಏನು ಪರಿಸ್ಥಿತಿ ಉಂಟಾಗಿದೆ ಅದಕ್ಕೆ ಮನುಷ್ಯ ಕೂಡ ಒಂದು ಕಾರಣ. ಯಾಕಂತಂದರೆ ಇಂದು ಅಭಿವೃದ್ಧಿ ಪ್ರಗತಿ ಎಂಬ ಮಾಯಾಪದಗಳಿಗೆ ಜೋತು ಬಿದ್ದ ಮನುಷ್ಯ ವಾತಾವರಣದಲ್ಲಿ ಅಸಮತೋಲನ ಉಂಟು ಮಾಡಿದ್ದಾನೆ. ಯಾಕಂತಂದರೆ ಪರಿಸರದಲ್ಲಿ ಮನುಷ್ಯನ ಅವಶ್ಯಕತೆಗೆ ಎಷ್ಟು ಬೇಕಷ್ಟಿದೆ, ಬಟ್ ಮನುಷ್ಯನ ದುರಾಸೆಗೆ ಏನು ಬೇಕು ಅದು ಇಲ್ಲ. ಯಾಕಂದ್ರೆ ದುರಾಸೆಗೆ ಬಿದ್ದಾಗ ಒಂದು ವಾತಾವರಣ ಕೂಡ ಕಲುಷಿತಗೊಳ್ಳುತ್ತೆ. ಸೊ ಇವತ್ತು ನಾವೇನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಅವೆಲ್ಲ ಸಮಸ್ಯೆಗಳಿಗೆ ಕಾರಣ ನಾವು ಕ್ರಿಯೇಟ್ ಮಾಡಿದಂಥ ಒಂದು ವಾತಾವರಣ.
ಹೌದಲ್ವಾ? ಇವತ್ತು ನಾವು ಉದಾಹರಣೆಗೆ ಅತಿಯಾದ ಒಂದು ಸ್ಟ್ರೆಸ್ ಯಾವಾಗ ಆಗುತ್ತೆ ಅಂದರೆ ನಾವು ಹೆಚ್ಚಾಗಿ ಒಂದು ವಿಚಾರ ಮಾಡೋದ್ರಿಂದ ಸ್ಟ್ರೆಸ್ ಆಗುತ್ತೆ. ಸೊ ಯಾವುದಕ್ಕೂ ಕೂಡ ಮನುಷ್ಯನೇ ಮೂಲ ಕಾರಣ ಅಂತ. ಸೊ ವಾತಾವರಣದ ಅಸಮತೋಲನ ಹಲವಾರು ವೈರಸ್ಗಳ ಉಗಮಕ್ಕೆ ಕಾರಣವಾಗಿದೆ, ಹಲವಾರು ಒಂದು ವೈರಸ್ಗಳ ಉಗಮಕ್ಕೆ ಕಾರಣವಾಗಿದೆ. ಈ ವೈರಸ್ಗಳು ಮಾನವ ಸಂಪನ್ಮೂಲವನ್ನು ನಾಶ ಮಾಡುತ್ತವೆ. ಮಾನವ ಸಂಪನ್ಮೂಲ ಕೂಡ ದೇಶದ ಭದ್ರ ಬುನಾದಿಯ ಭಾಗ. ಆದ್ದರಿಂದ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಸುಸ್ಥಿರ ಅಭಿವೃದ್ಧಿಗೆ ಶ್ರಮಿಸೋಣ ಹಾಗೂ ಸ್ವಚ್ಛಂದ ಭಾರತವನ್ನು ನಿರ್ಮಾಣ ಮಾಡೋಣ. ಸೊ ಇಷ್ಟು ಕೊರೋನಾ ಮತ್ತು ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಲೈನ್ ಬೈ ಲೈನ್ ಎಸ್ಸೆನ ಬರೆಯೋಕ್ಕೆ ಹೋಗಿಲ್ಲ, ಎಸ್ಸೆನ ಡಿಸ್ಕಷನ್ ಮಾತ್ರ ಮಾಡಿದ್ದೇವೆ. ಎಸ್ಸೆನ ಯಾವ ರೀತಿ ಬಿಲ್ಡ್ ಮಾಡಬೇಕು, ಯಾವ ಯಾವ ಆ್ಯಂಗಲ್ಗಳಲ್ಲಿ ಥಿಂಕ್ ಮಾಡಬೇಕು ಅಂತ ಸ್ವಲ್ಪ ಒಂದು ಬ್ರೀಫಾಗಿ ಡಿಸ್ಕಷನ್ ಮಾಡಿದ್ದೇವೆ. ಸೊ ನೀವು ಎಸ್ಸೆನ ಬಿಲ್ಡ್ ಮಾಡೋ ಕ್ವಾಲಿಟಿನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ನೀವು ಲೈನ್ ಬೈ ಲೈನ್ ಬರೆಯೋ ಹಾಗಿದ್ದರೆ ಅಥವಾ ಲೈನ್ ಬೈ ಲೈನ್ ಓದ್ಕೊಂಡ್ಬಿಟ್ಟೇ ಬರಿತೀನಿ ಅಂತಂದರೆ ಅದು ನಿಮ್ಮ ಲಕ್. ಅದೇ ಎಸ್ಸೆ ನಿಮಗೆ ಬಂತು ಪರವಾಗಿಲ್ಲ, ಬರಿಬೋದು, ಅಥವಾ ಅದೇ ಎಸ್ಸೆಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಆದಷ್ಟು ಕ್ರಿಯೇಟಿವ್ ಆಗಿ ಎಸ್ಸೆ ಬರೆಯೋಕ್ಕೆ, ನಿಮ್ಮ ಒಪಿನಿಯನ್ಗಳನ್ನು ಇನ್ಕ್ಲೂಡ್ ಮಾಡಿ ಎಸ್ಸೆ ಬರೆಯೋಕ್ಕೆ ಪ್ರಯತ್ನ ಪಡಿ. ಸೊ ಇಷ್ಟು ಇವತ್ತಿನ ಎಸ್ಸೆ ಕ್ಲಾಸ್ನಲ್ಲಿ, ಎಸ್ಸೆ ಒನ್ ಫಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಡೀಟೇಲ್ಸ್ ಇದೆ, 7799504400 ನನಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಸಂಪೂರ್ಣ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.